ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದ ಅಧ್ಯಯನ ಪಾರಂಗತನಾದಂತಹ ಶ್ರೇಷ್ಠನಾದಂತಹ ಕೌಶಿಕನೆಂಬಂತಹ ಬ್ರಾಹ್ಮಣನೊಬ್ಬನು ಪತಿವ್ರತ ಶಿರೋಮಣಿಯಾದಂತಹ ಬ್ರಾಹ್ಮಣಿಯ ಮನೆಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಭಿಕ್ಷೆಗಾಗಿ ಬಂದಂತಹ ಸಂದರ್ಭದಲ್ಲಿ ಆಕೆ ಪತಿ ಸೇವೆ ನಿರತರಾಗಿರುವಂತಹ ಸಂದರ್ಭದಲ್ಲಿ ಈ ಬ್ರಾಹ್ಮಣನನ್ನು ನಿಲ್ಲು ಎಂಬುದಾಗಿ ಪತಿ ಸೇವೆಯಲ್ಲಿ ತೊಡಗಿ ಆತನ ಎಲ್ಲ ಬೇಕು ಬೇಡಗಳನ್ನು ಪೂರೈಸಿಕೊಂಡ ನಂತರ ಆತನಿಗೆ ಭಿಕ್ಷೆಯನ್ನು ಹಾಕಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಜಕ್ಕೂ ಈ ಬ್ರಾಹ್ಮಣನು ಕೋಪಿಷ್ಟನಾಗಿರ್ತಾನೆ. ಯಾಕಂದರೆ ನನ್ನನ್ನು ಅನಾವಶ್ಯಕವಾಗಿ ಇಲ್ಲಿ ನನ್ನನ್ನು ಕಾಯಿಸಿದ್ದು, ನನ್ನ ಸಮಯವನ್ನು ವ್ಯರ್ಥ ಮಾಡಿದ್ದು ಇತ್ಯಾದಿಗಳು ಆತನ ಮನಸ್ಸಿನಲ್ಲಿ ಬಂದು ಆತ ಈಕೆಯನ್ನು ನಿಂದಿಸಿ ಮಾತನಾಡುವಂಥದ್ದು. ಏನು ಹೇಳುತ್ತಾನೆ? ಸಕಲ ದೇವತೆಗಳ ಅಧಿಪತಿಯಾದಂಥ ಇಂದ್ರನು ಮೊದಲು ಬ್ರಾಹ್ಮಣರನ್ನು ಸತ್ಕರಿಸಿ ಅನಂತರವೇ ಬೇರೆ ಕಾರ್ಯದಲ್ಲಿ ಆತ ನಿರತನಾಗುವಂಥದ್ದು. ನೀನೇನು ಹೇಳಿದೆ, ಪತಿ ಸೇವೆಯಲ್ಲಿ ನಿರತನಾದ್ದರಿಂದ ನನಗೆ ಭಿಕ್ಷೆಯನ್ನು ನೀಡಲಿಕ್ಕೆ ವಿಳಂಬ ಆಯಿತು ಅಂತ. ಅಂದರೆ ಅಂತಹ ದೇವೇಂದ್ರನು ಕೂಡ ಬ್ರಾಹ್ಮಣರನ್ನೇ ಮೊದಲು ಸತ್ಕರಿಸುವಂಥದ್ದು. ಹೀಗಿರುವಾಗ ಇನ್ನು ಸಾಮಾನ್ಯವಾದಂತಹ ಮಾನವರ ವಿಷಯದಲ್ಲಿ ಹೇಳುವುದು ಏನಿದೆ? ಆದರೆ ಧರ್ಮಿಷ್ಠಳೆ, ವೃದ್ಧರ ಸೇವೆಯನ್ನು ಮಾಡದೆ, ಅವರ ಹಿತೋಪದೇಶವನ್ನು ಕೇಳದೆ ಅಗ್ನಿ ಸಮಾನರಾಗಿರುವಂತಹ ಈ ಬ್ರಾಹ್ಮಣರ ಈ ಧರ್ಮ ರಹಸ್ಯವನ್ನು ನೀನು ತಿಳಿಯದೆ ಇಲ್ಲಿ ನೀನು ಪರಿತಪಿಸಬೇಕಾಗ್ತದೆ. ಯಾಕಂದರೆ ನೀನು ಧರ್ಮ ರಹಸ್ಯವನ್ನು ನೀನು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀನು ಅತಿಥಿಗಳನ್ನು ಅನಾದರಣೆಯನ್ನು ಮಾಡಲಿಕ್ಕೆ ಈ ಕಾರಣದಿಂದ ಸಾಧ್ಯವಾಯಿತು ಅಂತ. ಹೀಗೆ ಅಲ್ಲಿ ಆತ ನಾನಾ ವಿಧವಾಗಿ ಈಕೆಯನ್ನು ನಿಂದಿಸುತ್ತಿರುವಂಥ ಸಂದರ್ಭದಲ್ಲಿ, ಆಕೆಯ ಲೋಪವನ್ನು ಎತ್ತಿ ಆಡುವಂಥ ಸಂದರ್ಭದಲ್ಲಿ ಈ ಪತಿವ್ರತ ಶಿರೋಮಣಿಯಾದಂಥ ಬ್ರಾಹ್ಮಣಿಯು ಅಲ್ಲಿ ತಕ್ಕುದಾದ ಉತ್ತರವನ್ನು ಕೊಡುವಂಥದ್ದು. ಅಂದರೆ ನೀನು ಎಷ್ಟೇ ಕ್ರೋಧದಿಂದ ನನ್ನನ್ನು ದಿಟ್ಟಿ ನೋಡಿದರೂ ಕೂಡ ನಾನೇನು ಭಸ್ಮವಾಗಿ ಬೀಳಲಿಕ್ಕೆ ಆ ನೀನು ಕೊಂದಂತಹ ಆ ಬಕ ಪಕ್ಷಿ ನಾನಲ್ಲ. ಇದನ್ನು ತಿಳಿದಂಥ ಈತ ಅಲ್ಲಿ ಬಹಳಷ್ಟು ಅಚ್ಚರಿ ಪಡ್ತಾನೆ. ಹಾಗಾದರೆ ಅಲ್ಲಿ ನಡೆದಂಥ ವಿಚಾರ ಇಲ್ಲಿ ಹೇಗೆ ಗೊತ್ತಾಯಿತು ಅಂತ. ನಿನ್ನ ಕ್ರೂರ ದೃಷ್ಟಿಯು ನನ್ನನ್ನು ದಹಿಸಲಾರದು ಎಂಬಂಥ ಮಾತು ಈ ಈತನಿಗೆ ಒಂದು ಕ್ರೂರವಾದಂಥ ಅಲಗಿನಿಂದ ಚುಚ್ಚಿದ ಹಾಗಾಯಿತು. ಹಾಗೆ ಅಲ್ಲಿ ಆಕೆ ಮತ್ತೆ ಪುನಃ ಆ ಬ್ರಾಹ್ಮಣನನ್ನು ಕುರಿತು ಹೇಳುವಂಥದ್ದು, ನಾನು ಬೇಕಂತಲೇ ಯಾವುದೇ ರೀ ಬ್ರಾಹ್ಮಣರನ್ನು ನಾನು ಅನಾದರಣೆ ಮಾಡಿರುವುದಿಲ್ಲ, ಹಾಗೆ ನಿನ್ನನ್ನು ಮಾಡಿರುವುದೂ ಇಲ್ಲ. ಮನಸ್ವಿಗಳಾದ ಮತ್ತು ಮಹಾತ್ಮರಾದಂಥ ಬ್ರಾಹ್ಮಣರು ಖಂಡಿತವಾಗಿಯೂ ನೀನು ಹೇಳಿದಂತೆ ದೇವರಂತೆಯೇ ಸರಿ, ಅವರು ದೇವರಿಗೆ ಸಮಾನರೇ ಸರಿ. ಆದ್ದರಿಂದ ನಾನು ಅನಿವಾರ್ಯವಾಗಿ ಮಾಡಿದಂತಹ ಈ ಒಂದು ಅಪರಾಧವನ್ನು ಕ್ಷಮಿಸುವುದು ನಿನಗೆ ಯೋಗ್ಯವಾಗಿದೆ. ಬ್ರಾಹ್ಮಣರ ಮಹಾ ತೇಜಸ್ಸಿನ ಪ್ರಭಾವವೇನೆಂಬುದನ್ನು, ಅವರ ಮಹಾಭಾಗ್ಯವೆಷ್ಟೆಂಬುದನ್ನು ನಾನು ಈಗಾಗಲೇ ತಿಳಿದಿರುತ್ತೇನೆ. ಆ ವಿಚಾರ ಎಲ್ಲವೂ ಗೊತ್ತು. ಅದನ್ನು ನಾನು ನಿನ್ನಿಂದ ಕೇಳಿ ಪಡ್ಕೊಳ್ಳುವಂತಹ ಅವಶ್ಯಕತೆ ನನಗಿಲ್ಲ. ಹಾಗೆ ಕೋಪಗೊಂಡಂತಹ ಒಬ್ಬ ಬ್ರಾಹ್ಮಣ ಮಹಾಸಾಗರದ ನೀರನ್ನು ಕುಡಿಯಲು ಅಲ್ಲಿ ವಿಶೇಷವಾಗಿ ಅದು ಉಪ್ಪು ನೀರಾಗಿ ಪರಿವರ್ತಿತವಾಯಿತು. ಅದೇ ರೀತಿಯಲ್ಲಿ ಮಹಾ ತಪಸ್ವಿಗಳಾದಂತಹ ಜಿತೇಂದ್ರಿಯರಾದಂಥ ಮುನಿಗಳ ಮಹಾಕೋಪದಿಂದ ಉಂಟಾದಂತಹ ಕಾಡ್ಗಿಚ್ಚು ಕೂಡ ಇಂದು ಕೂಡ ದಂಡಕಾರಣ್ಯದಲ್ಲಿ ಉಪವಿಷ್ಟವಾಗಿದೆ, ದಗದಗದೆ ಉರಿಯುತ್ತಿರುತ್ತದೆ ಎಂಬುದು ಕೂಡ ನಾನು ಅರಿತುಕೊಂಡಿದ್ದೇನೆ. ಹಾಗಾಗಿ ಬ್ರಾಹ್ಮಣವನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದಲೇ ದುರ್ಬುದ್ಧಿಯಾದಂಥ ದುಷ್ಕರ್ಮಿಯಾದ ಕ್ರೂರಿಯಾದಂಥ ಮಾತಾಪಿತರಾದಂಥ ಅಗಸ್ತ್ಯ ಮಹರ್ಷಿಗಳನ್ನು ಕೆಣಕಿ ಅಲ್ಲಿ ಅವರ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋದನು. ಅಂದರೆ ಇಲ್ಲಿ ಮುಖ್ಯವಾಗಿ ಅಲ್ಲಿ ವಾತಾಪತಿ ಎಂಬಂತಹ ರಾಕ್ಷಸರನ್ನು ಅಲ್ಲಿ ಹೇಗೆ ಅಗಸ್ತ್ಯರು ಅಲ್ಲಿ ತಾವು ನುಂಗಿ ಜೀರ್ಣ ಮಾಡಿಕೊಂಡರು, ಈ ಎಲ್ಲ ವಿಚಾರವನ್ನು ನಾನು ಅರಿತುಕೊಂಡಿದ್ದೇನೆ. ಹಾಗಾಗಿ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರು, ಬ್ರಾಹ್ಮಣರ ಯೋಗ್ಯತೆ ಏನು, ಇವೆಲ್ಲವನ್ನು ನಾನು ಅರಿತುಕೊಂಡಿದ್ದೇನೆ. ಹಾಗಾಗಿ ಬ್ರಾಹ್ಮಣಗಿರುವ ಅನೇಕ ಪ್ರಭಾವಗಳು ಎಲ್ಲ ಕಡೆಯಲ್ಲೂ ಕೇಳಿಬರುತ್ತದೆ. ಮಹಾತ್ಮರಾದಂಥ ಬ್ರಾಹ್ಮಣರು ಕ್ರೂರಿಗಳ ಮತ್ತು ಅಧರ್ಮಿಗಳ ವಿಷಯದಲ್ಲಿ ಎಷ್ಟು ಕೋಪಿಷ್ಠರಾಗಿರುತ್ತಾರೋ ಅದೇ ರೀತಿಯಲ್ಲಿ ಸತ್ಪುರುಷರ ವಿಷಯದಲ್ಲೂ ಕೂಡ ಅಷ್ಟೇ
ಅವರು ವಿಶೇಷವಾದಂಥ ಅನುಗ್ರಹವನ್ನು ನೀಡುವವರಾಗಿರ್ತಾರೆ. ಧರ್ಮ ನಿರತರಾಗಿರುವವರ ವಿಷಯದಲ್ಲಿ ದಯಾಳುಗಳೂ ಕೂಡ ಆಗಿರುತ್ತಾರೆ, ಅನುಗ್ರಹಪ್ರಾರರು ಆಗಿರುತ್ತಾರೆ, ಕ್ಷಮಾವಂತರೂ ಆಗಿರುತ್ತಾರೆ. ಅದೇ ರೀತಿಯಲ್ಲಿ ನೀನಾದರೂ ಕೂಡ ನಾನು ಮಾಡಿದಂಥ ಈ ಸಣ್ಣ ಅಪರಾಧವನ್ನು ಕ್ಷಮಿಸುವುದು ನಿನಗೆ ಯೋಗ್ಯವಾಗಿದೆ ಎಂಬಂಥ ಮಾತನ್ನು ಆ ಬ್ರಾಹ್ಮಣನಲ್ಲಿ ಹೇಳುವಂಥದ್ದು. ಹಾಗೆ ಪತಿಯ ಸೇವೆಯಿಂದ ಮಾಡುವ ಯಾವ ಪುಣ್ಯವಿದೆಯೋ ಅದು ನನಗೆ ಶ್ರೇಷ್ಠವಾದ ಧರ್ಮ ಎಂಬುದನ್ನು ನಾನು ಭಾವಿಸಿದ್ದೇನೆ. ಈ ಧರ್ಮದಲ್ಲೇ ನನಗೆ ಹೆಚ್ಚಿನದಾದಂಥ ಅಭಿರುಚಿ ಇರುವಂಥದ್ದು, ಮನಸ್ಸು ಇರುವಂಥದ್ದು. ಈ ದೇವತೆಗಳಿಗಿಂತಲೂ ಹೆಚ್ಚಾಗಿ ಪತಿಯೇ ನನಗೆ ಪರದೈವವಾಗಿದ್ದೆ. ಇದೇ ಒಂದು ವಿಚಾರದಲ್ಲಿ ನಾನು ಸಾಧನೆಯನ್ನು ಮಾಡುವಂಥದ್ದು, ಪತಿ ಸೇವೆಯಲ್ಲಿ ನಿರತನಾಗಿರುವುದು ಇತ್ಯಾದಿಗಳನ್ನು ಆ ಬ್ರಾಹ್ಮಣನಲ್ಲಿ ಹೇಳುವಂಥದ್ದು. ಪತಿಯೇ ಪರದೈವವೆಂದು ಭಾವಿಸಿರುವ ನಾನು ಪತಿಯನ್ನು ಸ್ವಲ್ಪವಾದರೂ ನ್ಯೂನ್ಯಾತಿರೇಕಗಳಿಲ್ಲದೆ ಸೇವಿಸುತ್ತೇನೆ, ಸೇವೆ ಮಾಡುತ್ತೇನೆ. ಪತಿ ಸೇವಾ ಧರ್ಮದ ಹೊರತಾಗಿ ಬೇರಾವ ಧರ್ಮವೂ ನನಗೆ ತಿಳಿಯದು, ಮತ್ತಾವುದೂ ನನಗೆ ಅಗತ್ಯವೂ ಇಲ್ಲ. ಹಾಗೆ ನೀನಾಗಲೇ ಪ್ರತ್ಯಕ್ಷವಾಗಿ ನನ್ನ ಶಕ್ತಿ ಏನೆಂಬುದನ್ನು ತಿಳಿದಿದ್ದೆ. ಯಾಕಂದರೆ ನೀನು ಅಲ್ಲಿ ಆ ಬಕಪಕ್ಷಿಯನ್ನು ಕೊಂದ ವಿಚಾರ ನನಗೆ ಇದು ತಿಳಿಬೇಕಾದರೆ ಅದು ನಾನು ಪತಿ ಸೇವೆ ಮಾಡಿದಂಥ ಪುಣ್ಯಫಲದಿಂದಲೇ ಸಾಧ್ಯವಾಯಿತು ಹೊರತು ಹೀಗೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಅನ್ಯರಿಂದ ಸಾಧ್ಯವಾಗಲಾರದು. ಹಾಗಾಗಿ ಪತಿವ್ರತ ಶಿರೋಮಣಿಗಳ ಆ ಶಕ್ತಿ ಎಷ್ಟು, ಅವರಲ್ಲಿರುವಂತಹ ಸಾಧನೆಯ ಎಷ್ಟು ಎಂಬುದನ್ನು ನೀನು ಅರಿತುಕೊಳ್ಳಬೇಕು. ಹಾಗೆ ನೀನು ಮಾಡುತ್ತಿರುವ ತಪಸ್ಸಿನ ಮತ್ತು ವೇದ ಅಧ್ಯಯನಗಳ ಜೊತೆಗೆ ಈ ಕೆಲವು ಧರ್ಮ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಅಂದರೆ ಅಲ್ಲಿ ಬ್ರಾಹ್ಮಣ ಅಂತೇಳುವವನು ತಾನೇ ಹೆಚ್ಚು ತಿಳಿದದ್ದು, ತಾನೇ ಯೋಗ್ಯನಾದದ್ದು, ತಾನೇ ಶಕ್ತಿಯುತನಾದವನು ಎಂಬಂಥ ಅಹಂಕಾರ ಅಂತೇಳುವಂಥದ್ದು ಆತನ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ನಾನು ಹೋದ ಕೂಡಲೇ ಅಲ್ಲಿ ಭಿಕ್ಷೆಯನ್ನು ಕೊಡಬೇಕು, ನನ್ನನ್ನು ಗೌರವಿಸಬೇಕು ಎಂಬಂಥ ಭಾವನೆ ಇತ್ತು. ಆದರೆ ಇಲ್ಲಿ ಈ ಬ್ರಾಹ್ಮಣಿಯು ಆತನಿಗೆ ಕೆಲವು ಹೇಳುವಂಥದ್ದು, ನೀನು ಇಷ್ಟು ತಿಳಿದುಕೊಂಡದ್ದು ಸಾಲದು, ಇನ್ನು ನೀನು ಅನೇಕ ವಿಚಾರಗಳನ್ನು ವಿಷಯಗಳನ್ನು ಆಧ್ಯಾತ್ಮಿಕವಾಗಿ ತಿಳಿದುಕೊಳ್ಳುವಂತಹ ವಿಷಯಗಳು ಇವೆ, ಅವನ್ನು ನೀನು ಅರಿತುಕೊಳ್ಳಬೇಕು ಅಂತ ಹೇಳ್ತಾಳೆ. ಅಂದರೆ ಅವಳು ಹೇಳುವಂಥದ್ದು, ಕ್ರೋಧ ಶತ್ರು ಶರೀರಸ್ಥೋ ಮನುಷ್ಯಾಣಂ ದ್ವಿಜೋತ್ತಮ ಯಾ ಕ್ರೋಧ ಮೋಹಂ ತ್ಯಜತಿ ತಂ ದೇವ ಬ್ರಾಹ್ಮಣಂ ವಿದುಹು. ಅಂದರೆ ಇಲ್ಲಿ ಇವಳು ಹೇಳುವಂಥದ್ದು, ಬ್ರಾಹ್ಮಣ ಅಂದರೆ ಯಾರು, ಅವನು ಹೇಗಿರಬೇಕು, ಅವನ ನಡತೆಗಳು ಏನು ಎಂಬುದನ್ನು ಇಲ್ಲಿ ಸೂಕ್ಷ್ಮವಾಗಿ ಆ ಕೌಶಿಕನೆಂಬಂತಹ ಬ್ರಾಹ್ಮಣನಿಗೆ ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಬ್ರಾಹ್ಮಣೋತ್ತಮನೇ, ಮಾನವರಿಗೆ ತಮ್ಮ ಶರೀರದಲ್ಲಿರುವಂಥ ಕ್ರೋಧವೇ ತಮ್ಮನ್ನು ಕೊಲ್ಲುವ ಶತ್ರುವಾಗಿ ಪರಿಣಮಿಸಿದೆ. ಇದು ಬಹಳ ಸತ್ಯ. ಯಾಕಂದರೆ ಇದು ಇಂದಲ್ಲ, ಅಂದು ಕೃತಯುಗದಿಂದ ಹಿಡಿದು ಈಗ ಕಲಿಯುಗದವರೆಗಿನವರೆಗೂ ಕೂಡ ನಾವು ಅದನ್ನೇ ಕಾಣ್ತಾ ಬಂದಿದ್ದೇವೆ. ಮನುಷ್ಯ ಹಾಳಾಗುವುದೇ ಅವನ ದೇಹದೊಳಗಿರುವಂಥ ಕ್ರೋಧದಿಂದಾಗಿ. ಆ ಕ್ರೋಧ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಬಹಳ ಸುಂದರವಾಗಿರ್ತಿತ್ತು, ಎಲ್ಲರೂ ಸುಖ ಸಂತೋಷದಿಂದ ಇರಬಹುದಿತ್ತು. ಆದರೆ ಪ್ರತಿಯೊಬ್ಬರ ಆದಲ್ಲಿರುವಂತಹ ಕ್ರೋಧಾಗ್ನಿ ಅಂತೇಳುವಂಥದ್ದು ಎಲ್ಲವನ್ನು ಅಲ್ಲಿ ಭಸ್ಮ ಮಾಡುವಂಥದ್ದು. ಯಾವಾತನು ಕ್ರೋಧ ಮತ್ತು ಮೋಹಗಳನ್ನು ತ್ಯಜಿಸುತ್ತಾನೋ ಅವನನ್ನೇ ದೇವರು ಬ್ರಾಹ್ಮಣನೆನ್ನುತ್ತಾರೆ. ಹಾಗಾದರೆ ಇಲ್ಲಿ ನಮಗೆ ಈ ಪ್ರವಚನದಿಂದ ನಾವು ಕಂಡುಕೊಂಡು ಬೇಕಾದ್ದು ಏನಂದರೆ, ಬ್ರಾಹ್ಮಣ ಅಂದರೆ ಯಾರು? ಕೇವಲ ಒಂದು ವರ್ಗದಲ್ಲಿ ಹುಟ್ಟಿದ ಮಾತ್ರಕ್ಕೆ ಆತ ಬ್ರಾಹ್ಮಣನೆನಿಸಿಕೊಳ್ಳುವುದಿಲ್ಲ, ಆತನ ಆಚರಣೆಯಲ್ಲಿ ಕೂಡ ಆ ಬ್ರಾಹ್ಮಣತ್ವವನ್ನು ಅಲ್ಲಿ ಪಡ್ಕೊಂಡಿರಬೇಕು, ಅದನ್ನು ಆತ ತಿಳ್ಕೊಂಡು ಇರಬೇಕು. ಆಗ ಮಾತ್ರ ಅದನ್ನು ಅನುಸರಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಕೇವಲ ನಾನೊಬ್ಬ ಬ್ರಾಹ್ಮಣ ಅಂತೇಳುವಂಥ ಅಹಂಕಾರ ಮಾತ್ರ ಆತನ ತಲೆಯಲ್ಲಿ ಇರ್ತದೆ ಹೊರತು ಆ ಬ್ರಾಹ್ಮಣರಲ್ಲಿ ಇರಬೇಕಾದಂತಹ ಗುಣಗಳು ಆತನಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಬ್ರಾಹ್ಮಣೆಯು ಕೌಶಿಕನೆಂಬಂಥ ಬ್ರಾಹ್ಮಣನಿಗೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಅನುಸರಿಸಿ ನಡೆದಾಗ ನಾವು ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಆಕೆ ಮುಂದುವರೆದು ಹೇಳ್ತಾಳೆ, ಯಾವಾತನು ಯಾವಾಗಲೂ ಸತ್ಯವನ್ನೇ ಹೇಳುವನು, ಆಚಾರ್ಯನನ್ನು ಸೇವೆ ಮತ್ತು ಸಂತೋಷಗಳನ್ನು ಪಡಿಸ್ತಾನು, ಹಾಗೆ ತಾನು ಹಿಂಸಿತರಾದರೂ ಪರರನ್ನು ಯಾರು ಹಿಂಸಿಸುವುದಿಲ್ಲವೋ ಆತನನ್ನೇ ಬ್ರಾಹ್ಮಣ ಅಂತ ಹೇಳುವಂಥದ್ದು. ಯಾಕಂದರೆ ಬ್ರಾಹ್ಮಣನು ಶ್ರೇಷ್ಠ. ಯಾಕೆ? ಒಬ್ಬ ಶ್ರೇಷ್ಠ ಅಂತ ಆಗಬೇಕಾದ್ರೆ ಆತನಲ್ಲಿ ಶ್ರೇಷ್ಠವಾದಂತಹ ಗುಣಗಳಿರಬೇಕು. ತಾನು ಹಿಂಸೆಗೆ ಒಳಪಟ್ಟರು ಇನ್ನೊಬ್ಬರನ್ನು ಹಿಂಸಿಸಲಿಕ್ಕೆ ಹೋಗಬಾರ್ದು. ಈಗ ನಮ್ಮಲ್ಲಿ ಒಂದು ಮಾತುಂಟು, ಓ ನೀವು ಮಾಡಲಿಲ್ವ, ನೀವು ತೊಂದರೆ ಕೊಡಲಿಲ್ವ, ನಾನು ಕೊಟ್ಟರೆ ಏನು ತಪ್ಪು, ಇವೆಲ್ಲವೂ ಕೂಡ ಮೂರ್ಖರು ಆಡುವಂಥ ಮನಸ್ಸು. ಬ್ರಾಹ್ಮಣರಂತೂ ಇಂತಹ ವಿಚಾರಗಳಿಗೆ
ಅವರ ಮನವನ್ನೇ ಮಾಡಬಾರದು ಎಂಬುದನ್ನು ಆಕೆ ಹೇಳ್ತಾಳೆ. ಹಾಗೆ ಯಾವನು ಜಿತೇಂದ್ರಿಯನಾಗಿರುವನು, ಧರ್ಮ ಪಾರಂಗತನಾಗಿರುವನು, ಅಧ್ಯಯನದಲ್ಲಿ ನಿರಂತರಾಗಿ ಅಂತರಂಗ ಬಹಿರಂಗ ಶುದ್ಧನಾಗಿಯೂ ಇರುವನು, ಕಾಮ ಕ್ರೋಧ ಮದ ಮತ್ಸರ ಇತ್ಯಾದಿಗಳನ್ನು ಆತ ತೊರೆದಿರುತ್ತಾನು, ಅಂತಹವನೇ ದೇವತೆಗಳು ಅಲ್ಲಿ ಬ್ರಾಹ್ಮಣರೆಂದು ಕರೆಯುವಂಥದ್ದು. ಒಬ್ಬ ಬ್ರಾಹ್ಮಣ ಅಂತ ಆಗಬೇಕಾದ್ರೆ ದೇವತೆಗಳು ಆತನನ್ನು ಬ್ರಾಹ್ಮಣ ಅಂತ ಹೇಳಬೇಕು. ಯಾಕಂದರೆ ನಾವು ಬ್ರಾಹ್ಮಣ ಸುಹಾಸಿನಿ ಆರಾಧನೆ ಅಂತ ಮಾಡ್ತೇವೆ, ಬ್ರಾಹ್ಮಣರನ್ನು ಪೂಜಿಸ್ತೇವೆ. ಯಾಕಂದರೆ ಬ್ರಾಹ್ಮಣರನ್ನು ಪೂಜಿಸುವಂಥ ಸಂದರ್ಭದಲ್ಲಿ ಆ ದೇವತೆಗಳು ಬಂದು ಆ ಹವಿಸ್ಸನ್ನು ಆ ವಿಚಾರಗಳನ್ನು ಅಲ್ಲಿ ಅವರು ಸ್ವೀಕರಿಸುವಂಥದ್ದು, ಅಲ್ಲಿ ಬ್ರಾಹ್ಮಣರ ರೂಪದಲ್ಲಿ ಆ ದೇವತೆಗಳು ಆಶೀರ್ವದಿಸುವಂಥದ್ದು. ಹಾಗಾದರೆ ದೇವರು ಬರಬೇಕಾದ್ರೆ ಅಲ್ಲಿ ದೇವರುಗಳು ಇವನನ್ನು ಬ್ರಾಹ್ಮಣ ಅಂತ ಒಪ್ಪಬೇಕು. ಇಲ್ಲಿ ದೇವತೆಗಳು ಇಂತಹ ಗುಣಗಳು ಇದ್ದರೆ ಮಾತ್ರ ಆತ ಬ್ರಾಹ್ಮಣ ಅಂತ ಒಪ್ಪಿದಾಗ, ಕೇವಲ ಜಾತಿಯಿಂದ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣನಾಗಲಾರ. ಈ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಹಾಗೆ ಯಾವನು ಲೋಕವನ್ನು ತನ್ನಂತೆಯೇ ಭಾವಿಸಿರುವನು, ಇತರರು ತನ್ನಂತೆಯೇ ಇರುವರೆಂದು ತಿಳಿದುಕೊಂಡಿದ್ದಾನೋ, ನಮಗೆ ನೋವಾಗ್ತದೆ, ಆಗ ನಾವು ದುಃಖ ಪಡ್ತೇವೆ. ಹಾಗೆ ಇನ್ನೊಬ್ಬನಿಗೂ ನೋವಾಗ್ತದೆ, ತನ್ಮೂಲಕ ಅವನೂ ದುಃಖಿತನಾಗುತ್ತಾನೆ ಎಂಬಂತಹ ಜ್ಞಾನ ನಮ್ಮಲ್ಲಿ ಇರಬೇಕು. ಹಾಗಾಗಿ ಅವನು ಧರ್ಮಜ್ಞನಾಗಿರಬೇಕು, ದೃಢವಾದಂಥ ಮನಸ್ಸುಳ್ಳವನಾಗಬೇಕು, ವರ್ಣಾಶ್ರಮಗಳಿಗೆ ಯುಕ್ತವಾದಂಥ ಸರ್ವ ಧರ್ಮಗಳಲ್ಲೂ ನಿರತನಾಗಿರುವನು, ಅವನನ್ನೇ ದೇವತೆಗಳು ಬ್ರಾಹ್ಮಣ ಅಂತ ಹೇಳ್ತಾರೆ. ಯೋ ಅಧ್ಯಾಪಯೇದಯಿತ ಯಜೇದ್ವ ಯಾಜಯಿತಾವ ದದದ್ಯಾಪಿ ಯಥಾಶಕ್ತಿ ತಂ ದೇವ ಬ್ರಾಹ್ಮಣಂ ವಿದುಹು. ಯಾವನು ತಾನು ಅಧ್ಯಯನ ಮಾಡಿ ಇತರರಿಗೂ ಅಧ್ಯಯನವನ್ನು ಮಾಡಿಸ್ತಾನೆ. ಅಧ್ಯಯನ ಅಂದರೆ ಈಗಿನ ಹಾಗೆ ಡಾಕ್ಟರ್ ಇಂಜಿನಿಯರ್ ಈಗಿನ ಲೌಕಿಕ ಜೀವನಕ್ಕೆ ಬೇಕಾದಂಥ ಅಧ್ಯಯನ ಅಲ್ಲ, ವೇದ ಅಧ್ಯಯನ. ಯಾರು ವೇದ ಅಧ್ಯಯನವನ್ನು ಮಾಡ್ತಾನೋ ಅದನ್ನು ಇನ್ನೊಬ್ಬರಿಗೂ ಆತ ಬೋಧಿಸುತ್ತಾನೋ, ತಾನು ಯಾಗ ಮಾಡಿ ಇತರರಿಗೂ ಯಾಗವನ್ನು ಮಾಡಿಸುತ್ತಾನೋ, ಮತ್ತು ಯಥಾಶಕ್ತಿ ದಾನವನ್ನು ಕೊಡುವನು. ಎಲ್ಲರ ಮನಸ್ಸು ಬ್ರಾಹ್ಮಣರು ದಾನ ತಗೊಳ್ಳಿಕ್ಕೆ ಇರುವವರು ಅಂತ ಅಲ್ಲ, ಬ್ರಾಹ್ಮಣರಿಗೆ ತಗೊಳ್ಳಿಕ್ಕೂ ಗೊತ್ತಬೇಕು, ತಗೊಂಡ ಎರಡು ಪಾಲು ಕೊಡಲಿಕ್ಕೂ ಗೊತ್ತಬೇಕು. ಅಂತಹವನನ್ನು ಮಾತ್ರ ನಾವು ಬ್ರಾಹ್ಮಣರು ಎಂಬುದಾಗಿ ದೇವತೆಗಳು ಒಪ್ಪುವಂಥದ್ದು, ದೇವತೆಗಳು ಹೇಳುವಂಥದ್ದು. ಹಾಗೆ ಯಾವನು ಸದಾ ಬ್ರಹ್ಮೋಪಾಸನೆಯಲ್ಲಿ ಇರುತ್ತಾನೋ, ಹಾಗೆ ಉದಾರನು ಸದಾ ಅಧ್ಯಯನ ಅಧ್ಯಾಪನಗಳಲ್ಲಿ ನಿರತನಾಗಿರುತ್ತಾನೋ, ಮತ್ತು ಯಾವನು ಆಲಸಿಕೆ ಇಲ್ಲದವನು, ಆ ಬ್ರಾಹ್ಮಣ ಅಂತ ಹೇಳುವವನಿಗೆ ಆಲಸಿಕೆ ಅಂತೇಳುವಂಥದ್ದು ಇರಬಾರ್ದು, ಅಪ್ರಮತ್ತನಾಗಿರಬೇಕು, ಅಂತಹವನನ್ನೇ ದೇವತೆಗಳು ಬ್ರಾಹ್ಮಣ ಎಂಬುದಾಗಿ ತಿಳಿಯುತ್ತಾರೆ, ಬ್ರಾಹ್ಮಣ ಎಂಬುದಾಗಿ ಅವರು ಘೋಷಿಸುತ್ತಾರೆ. ಹಾಗೆ ಯದ್ಬ್ರಾಹ್ಮಣಾಂ ಕುಶಲಂ ತದೇಶಾಂ ಪರಿಕೀರ್ತಯೇತ್ ತಸ್ಯಂ ತತ ಹ್ಯಾಹರ ತಾಂ ನಾನೃತೆ ರಮತೆ ಮನಃ ಧರ್ಮಂತು ಬ್ರಾಹ್ಮಣಸ್ಯಾಹು ಸ್ವ ಅಧ್ಯಾಯಂ ದಮಮಾರ್ಜನದಂ ಇಂದ್ರಿಯಾಣಂ ನಿಗ್ರಹಂ ಚ ಶಾಶ್ವತಂ ದ್ವಿಜಸತ್ತಮ ಅಂತ. ಅಂದರೆ ಈ ಶ್ಲೋಕಗಳು ನಮಗೆ ಏನು ಹೇಳ್ತಾವಂದರೆ, ಬ್ರಾಹ್ಮಣರಿಗೆ ಯಾವುದರಿಂದ ಸೌಖ್ಯ ಉಂಟಾಗುತ್ತದೋ ಅದನ್ನೇ ಅವರಿಗೆ ಹೇಳಬೇಕು. ಅಂತೆಯೇ ನಿನ್ನ ಕುಶಲಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ. ನೀನು ಏನು ಅಹಂಕಾರವನ್ನು ಪಟ್ಟಿದ್ದಿ, ನೀನು ನನಗೆ ಏನು ಈಗ ಬುದ್ಧಿ ಮಾತನ್ನು ಹೇಳಲಿಕ್ಕೆ ಬಂದಿದ್ದಿ, ಬ್ರಾಹ್ಮಣರಿಗೆ ಮೊದಲು ನೀನು ಕೊಡಬೇಕಿತ್ತು, ಬ್ರಾಹ್ಮಣರನ್ನು ಅನಾಧಾರಣೆ ಮಾಡಿದೆ ಇತ್ಯಾದಿ ಮಾತನ್ನು ಹೇಳಿದೆಯಲ್ವ, ಅದಕ್ಕೋಸ್ಕರ ನಿನಗೆ ಯಾವ ಧರ್ಮವನ್ನು ಯಾವ ವಿಚಾರವನ್ನು ಹೇಳಬೇಕು ಅದನ್ನೇ ನಾನು ನಿನಗೆ ಹೇಳ್ತಿದ್ದೇನೆ. ಸತ್ಯವನ್ನು ಯಾವಾಗಲೂ ಹೇಳುತ್ತಿರುವವರಿಗೆ ಸುಳ್ಳು ಹೇಳಲಿಕ್ಕೆ ಖಂಡಿತ ಮನಸ್ಸು ಬರುವುದಿಲ್ಲ, ಯಾಕಂದರೆ ಅವರು ದಿನನಿತ್ಯವೂ ಸತ್ಯವನ್ನೇ ನುಡಿಯುವವರು. ಹಾಗಾಗಿ ನೀನು ನಾವು ಎಷ್ಟೇ ಅವರಿಗೆ ಪ್ರಲೋಭನೆ ಮಾಡಿದರೂ ಕೂಡ ಅವರಿಗೆ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ, ನಾಳೆಗೆ ಅಂತೇಳುವಂಥದ್ದು ಅಲ್ಲಿ ತಡವರಿಸ್ತದೆ. ಅದೇ ಈಗಿನ ಕಾಲದಲ್ಲಿ ಏನಾಗಿದ್ರೆ ದಿನನಿತ್ಯವೂ ಜನರು ಸುಳ್ಳನ್ನೇ ಹೇಳುವುದರಿಂದ ಅವರಿಗೆ ಸತ್ಯವನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸುಳ್ಳು ಹೇಳುವಂಥ ಅನಿವಾರ್ಯ ಇಲ್ಲದಿದ್ದರೂ ಕೂಡ ಆ ಸುಳ್ಳು ಹೇಳುವ ಅಭ್ಯಾಸದಿಂದಲೇ ಅವರು ಮತ್ತೆ ಮತ್ತೆ ಸುಳ್ಳನ್ನೇ ಆಡುವಂಥದ್ದು ನಾವು ಈಗ ಕಾಣ್ತೇವೆ. ಹಾಗೆ ಅಧ್ಯಯನ ಅಧ್ಯಾಪನಗಳು ಜಿತೇಂದ್ರಿಯತೆ ಕಪಟವಿಲ್ಲದಿರುವಿಕೆ ಇಂದ್ರಿಯ ನಿಗ್ರಹ ಇವುಗಳೇ ಬ್ರಾಹ್ಮಣನ ಶಾಶ್ವತವಾದಂತಹ ಧರ್ಮಗಳು ಎಂಬುದಾಗಿ ದೇವತೆಗಳು ಅಭಿಪ್ರಾಯವನ್ನು ಪಡ್ತಾರೆ. ಅದನ್ನೇ ಬ್ರಾಹ್ಮಣೆಯು ಕೌಶಿಕಿಗೆ ಆ ವಿಚಾರವನ್ನು ತಿಳಿಸುವಂಥದ್ದು. ಅಂದರೆ ಧರ್ಮವಿದರಾದವರು ಸತ್ಯ ಮತ್ತು ರುಜಿತ್ವ ಇತ್ಯಾದಿಗಳನ್ನು ಪರಮಧರ್ಮವೆಂದು ಕೇಳುತ್ತಾರೆ, ಶಾಶ್ವತವಾದ ಧರ್ಮವೇನೆಂಬುದನ್ನು ತಿಳಿಯುವುದು ಸಾಧ್ಯವಾಗುವುದು ಬಹಳ ಕಷ್ಟ.
ಯಾಕಂದರೆ ಅದನ್ನೆಲ್ಲ ಹೇಳಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಮಲ್ಲಿರುವಂತಹ ಬುದ್ಧಿ ಶಕ್ತಿ ಎರಡೂ ಕಡಿಮೆ ಆಗ್ತದೆ, ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅಲ್ಲಿ ಆಕೆ ಹೇಳ್ತಾಳೆ, ಪೂಜ್ಯನೇ ಭಗವ ಸ್ವರೂಪನಾದ ಬ್ರಾಹ್ಮಣೋತ್ತಮನಾದಂಥ ನೀನು ಧರ್ಮಜ್ಞನು ಸ್ವ ಅಧ್ಯಾಯ ನಿರತನು ಶುಚಿಯೂ ಆಗಿರುವೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಿದ್ದರಿಂದಲೇ ನಿನಗೆ ಅಂತಹ ಒಂದು ಶಕ್ತಿ ಸಾಮರ್ಥ್ಯ ಅಂತ ಹೇಳುವಂಥದ್ದು ಬಂದಿದೆ. ಆದರೆ ನೀನು ಧರ್ಮವನ್ನು, ಆ ಧರ್ಮ ಸೂಕ್ಷ್ಮತೆಯನ್ನು ತತ್ವತ ಯಥಾರ್ಥವಾಗಿ ತಿಳಿದಿಲ್ಲವೆಂಬುದೇ ನನ್ನ ಬುದ್ಧಿಗೆ ತೋರುತ್ತದೆ. ಅಂದರೆ ಮನುಷ್ಯನಿಗೆ ನಾವೊಂದು ಸ್ವಲ್ಪ ಕಲಿತ ಕೂಡಲೇ, ನಮ್ಮಲ್ಲಿ ಸ್ವಲ್ಪ ಧನ ಇತ್ಯಾದಿಗಳೆಲ್ಲ ಬಂದ ಕೂಡಲೇ ನಾವೆಲ್ಲ ಬಹಳಷ್ಟು ತಿಳ್ಕೊಂಡಿದ್ದೇವೆ, ನನ್ನಗಿಂತ ಶ್ರೇಷ್ಠರಾದವರು, ನನ್ನಷ್ಟು ಶಕ್ತಿಶಾಲಿಯಾದವರು ಯಾರೂ ಇಲ್ಲ, ನಾನೇ ಶ್ರೇಷ್ಠ ಎಂಬಂತಹ ಭಾವನೆ ಬರ್ತದೆ. ಅದನ್ನೇ ಈಕೆ ಹೇಳುವಂಥದ್ದು, ನಾವೆಲ್ಲ ಅರ್ಧಂಬರ್ಧ ಕಲ್ತ್ಕೊಂಡು ನಾವೇ ಶ್ರೇಷ್ಠರು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅದರಷ್ಟು ಮೂರ್ಖತನ ಮತ್ತೊಂದು ಇಲ್ಲ. ಹಾಗಾಗಿ ಆಕೆ ಹೇಳುವಂಥದ್ದು ಇದರಲ್ಲಿ ಸಂಶಯವಿಲ್ಲ, ಯಥಾರ್ಥವಾಗಿ ನಿನಗೆ ತಿಳಿದಿಲ್ಲ. ಅಂದರೆ ಇಲ್ಲಿ ಶಾಶ್ವತವಾದಂತಹ ಧರ್ಮವೆಂದರೆ ಆತ್ಮದರ್ಶನವಾಗುವುದೇ ಆಗುತ್ತೆ. ಯಾಕಂದರೆ ನಮಗೆ ಆತ್ಮದರ್ಶನ ಅಂತ ಹೇಳುವಂಥದ್ದೇ ನಮಗೆ ಜ್ಞಾನದ ಕೊನೆಯ ಹಂತ. ಯೋಗಿಗಳು ಇದನ್ನು ಸಾಧನೆ ಮಾಡ್ತಾರೆ, ಅದನ್ನು ತಿಳ್ಕೊಂಡಿರ್ತಾರೆ. ಹಾಗಾಗಿ ನೀನು ಆತ್ಮದರ್ಶನವನ್ನು ಮಾಡಿಕೊಳ್ಬೇಕು. ಏನೋ ಸ್ವಲ್ಪ ತಪಸ್ಸು ಮಾಡಿದೆ, ವೇದ ಅಧ್ಯಯನ ಮಾಡಿದೆ, ಪೂಜೆ ಪುನಸ್ಕಾರ ಮಾಡಿದೆ, ಇದೇ ಕೊನೆಯ ಹಂತ ಅಲ್ಲ. ಹಾಗಾದರೆ ನೀನು ಪಡ್ಕೊಳ್ಬೇಕಾದ್ದು ಶಾಶ್ವತವಾದಂತಹ ಅಲ್ಲಿ ಆತ್ಮದರ್ಶನವು ನಿನಗೆ ಬೇಕಾಗಿದೆ. ಅದಕ್ಕಾಗಿ ಧರ್ಮಶೂಷ್ವನ್ನು ನೀನು ತತ್ವತ ಯಥಾರ್ಥವಾಗಿ ತಿಳಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಹಾಗಾದರೆ ಅದನ್ನು ತಿಳಿಕೊಂಡಾಗ ನೀನು ಪರಿಪೂರ್ಣತೆಯನ್ನು ಪಡೆದುಕೊಳ್ತದೆ. ಹಾಗಾಗಿ ನೀನು ಏನು ಮಾಡಬೇಕು ಅದನ್ನು ಇಲ್ಲಿ ಬ್ರಾಹ್ಮಣಿಯು ಹೇಳ್ತಾಳೆ. ಯದಿ ವಿಪ್ರನ ಜಾನೇಶೇ ಧರ್ಮಂ ಪರಮಕಂ ದ್ವಿಜ ಧರ್ಮವ್ಯಾಧಂ ತತಃ ಪ್ರಚ್ಛ ಗತ್ವಾತು ಮಿಥಿಲಾಂಪುರಿಂ. ನಿನಗೆ ಒಂದು ವೇಳೆ ಇದನ್ನು ತಿಳಿದುಕೊಳ್ಬೇಕು ಅಂತೇಳಾದರೂ ಮನಸ್ಸು ಉಂಟು ಅಂತಾದರೆ, ಆಶಯ ಉಂಟುಂತಾದರೆ, ಪರಿಪೂರ್ಣತೆಯನ್ನು ಸಾಧಿಸಬೇಕು ಅಂತ ಇಚ್ಛೆ ಉಂಟಾದರೆ, ಮಿಥಿಲಾ ನಗರದಲ್ಲಿ ಧರ್ಮವ್ಯಾಧನೆಂಬಂತಹ ಒಬ್ಬ ಶ್ರೇಷ್ಠನಾದಂತಹ ವ್ಯಾಧನಿರುವನು, ಅವನು ಶಾಶ್ವತವಾದಂತಹ ಧರ್ಮ ಅಂದರೆ ಆತ್ಮದರ್ಶನವನ್ನು ಪಡೆಕೊಂಡು ಅದನ್ನು ಬೋಧಿಸಲಿಕ್ಕೂ ಅವನು ಶಕ್ತನಿರುವಂತಹ ವಿಶೇಷವಾದಂತಹ ಶಕ್ತಿ ಉಳ್ಳವನಾದ್ದರಿಂದ ನೀನು ಅದನ್ನು ತಿಳಿದುಕೊಳ್ಬೇಕಾದ್ರೆ ಮಿಥಿಲಾ ನಗರಕ್ಕೆ ಹೋಗಿ ಆ ಧರ್ಮವ್ಯಾಧನನ್ನು ಸಂದರ್ಶಿಸು ಎಂಬಂತಹ ಒಂದು ಹಿತನುಡಿಯನ್ನು ಅಲ್ಲಿ ಹೇಳುವಂಥದ್ದು. ಹಾಗಾಗಿ ನೀನು ಶ್ರೇಷ್ಠವಾದ ತತ್ವಮೂಲವಾದ ಧರ್ಮವನ್ನು ನೀನು ತಿಳಿದುಕೊಳ್ಳುವುದು ಅಲ್ಲಿ ಅತ್ಯಂತ ಅವಶ್ಯಕ. ಹಾಗೆ ನಿನಗೆ ಶಾಶ್ವತವಾದಂತಹ ಧರ್ಮವನ್ನು, ಅಲ್ಲಿ ಧರ್ಮ ರಹಸ್ಯವನ್ನು ಆತ ನಿನಗೆ ಬೋಧಿಸುತ್ತಾನೆ. ನಿಮಗೆ ಯಾವಾಗ ಅನುಕೂಲವಾಗುವುದು ಆಗ ನೀನು ಅಲ್ಲಿಗೆ ಹೋಗು ಎಂಬುದಾಗಿ. ಅಲ್ಲಿ ಬ್ರಾಹ್ಮಣ್ಯ ಅಂದರೆ ಏನು, ಬ್ರಾಹ್ಮಣನು ಹೇಗೆ ಇರಬೇಕು, ಅವನು ಕೊನೆಯದಾಗಿ ಯಾವ ರೀತಿಯಾದಂತಹ ವಿಚಾರವನ್ನು ತಿಳಿದುಕೊಳ್ಬೇಕೆಂಬಂಥ ವಿಚಾರವನ್ನು ಈತನಿಗೆ ಆತನ ಮನಸ್ಸಿಗೆ ಮುಟ್ಟುವಂತೆ ಎಳೆ ಎಳೆಯಾಗಿ ಅಲ್ಲಿ ಹೇಳಿ ಅದನ್ನು ಕಲಿತುಕೊಳ್ಬೇಕಾದ್ರೆ ಅಲ್ಲಿ ಧರ್ಮವ್ಯಾಧನಲ್ಲಿಗೆ ಹೋಗಬೇಕು ಅಂತ ಹೇಳುವಂಥ ಮಾತನ್ನು ಆ ಕೌಶಿಕನೆಂಬಂತಹ ಬ್ರಾಹ್ಮಣನಿಗೆ ಹೇಳುವಂಥದ್ದು. ಅದಕ್ಕಾಗಿ ಅತ್ಯುಕ್ತಮಪಿ ಮೇ ಸರ್ವಂ ಶಂತುರ್ ಮಹಸ್ಯ ನಿಂದಿತ ನಿನಗೆ ಮಂಗಳವಾಗಲಿ. ಧರ್ಮಜ್ಞನಾದಂಥ ಬ್ರಾಹ್ಮಣನೊಬ್ಬನಿಗೆ ಈ ಎಲ್ಲ ವಿಷಯಗಳನ್ನು ಹೇಳಿದ್ದು ಅದು ಹೆಚ್ಚೇ ಸರಿ. ಅಕಳಂಕನೆ, ನಾನೀಗ ಹೇಳುವುದು ಅತ್ಯುತ್ತಮವಾದಂಥ ವಿಚಾರ ಎಂದು ನೀನು ಭಾವಿಸುವುದಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನೇನಾದ್ರು ಹೇಳಿದ್ದು ನಿನಗೆ ಹೆಚ್ಚು ಅಂತ ಕಂಡ್ರೆ, ಅದು ಹೆಚ್ಚಾಯಿತು ಅಂತ ವಿಷಯ ಆದರೆ ಅಥವಾ ಅಧಿಕ ಪ್ರಸಂಗ ಅಂತ ಅನ್ನಿಸಿದರೆ ನನ್ನನ್ನು ನೀನು ಕ್ಷಮಿಸಬೇಕು. ಯಾಕಂದರೆ ಕ್ಷಮೆ ಕೋರುವ ಮುಂಚೆ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಯಾವುದೂ ಇಲ್ಲ. ಅದಕ್ಕಾಗಿ ನಾನೇನು ನಿನಗೆ ಹೇಳಬೇಕಾದ್ದನ್ನು ಹೇಳಿದ್ದೇನೆ, ಕ್ಷಮಿಸಿ ಬಿಡಬೇಕು ಅಂತ. ಅಲ್ಲಿ ಏನಾದರೂ ಹೇಳಿದ್ದು ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡು ಎಂಬುದಾಗಿ ಆತನಲ್ಲಿ ಎರಡು ಕೈಗಳನ್ನು ಮುಗಿದು ಆಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಯಾರು ಧರ್ಮವನ್ನು ತಿಳಿದಿರುತ್ತಾರೋ ಆ ಎಲ್ಲರಿಗೂ ಸ್ತ್ರೀಯರು ಅವಧ್ಯರಾಗಿರುತ್ತಾರೆ. ಅರ್ಥಾತ್ ಧರ್ಮವಿದರಾಗಿರುವವರು ಸ್ತ್ರೀಯರನ್ನೇ ತಪ್ಪು ಮಾಡಿದರೂ ಶಿಕ್ಷಿಸಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಧರ್ಮ ಏನು ಅಂತ ತಿಳ್ಕೊಂಡು ಒಂದು ವೇಳೆ ಯಾರು ಸ್ವಲ್ಪ ತಪ್ಪು ಮಾಡಿದರೂ ಅವರಿಗೆ ಕ್ಷಮೆಯನ್ನು ಕೊಡುವಂಥದ್ದು ಅವರ ದೊಡ್ಡ ಗುಣ ಆಗಿರುತ್ತದೆ. ಪತಿವ್ರತೆಯಾದಂಥ ಬ್ರಾಹ್ಮಣಿಯ ಮಾತನ್ನು ಕೇಳಿದಂಥ ಕೌಶಿಕನು ಅಲ್ಲಿ ಆತನಿಗೆ ಜ್ಞಾನೋದಯ ಆಗ್ತದೆ. ಯಾಕಂದರೆ ನಮಗೂ ಕೂಡ ಅಷ್ಟೇ, ನಾವು ಯಾವಾಗಲೂ ನಾವು ಬಹಳಷ್ಟು ತಿಳ್ಕೊಂಡಿದ್ದೇವೆ ಅಂತ ಹೇಳ್ತೇವೆ. ಆದರೆ ನಾವು ಯಾವಾಗ ನಾವು ಬಹಳಷ್ಟು ತಿಳ್ಕೊಂಡಿದ್ದೇವೆ ಅಂತೇಳಿ ನಾವು ಅಂದುಕೊಂಡಿರ್ತೇವೋ ಆ ದಿನದಿದ್ದೇವೆ ನಾವು
ತಿಳಿಯದವರಂತೆ. ಅಂದರೆ ನಾವು ಕಲಿತದ್ದು ಬಹಳ ಕಡಿಮೆ ಎಂಬುದನ್ನು ನಾವು ಅರ್ಥಕೊಂಡಾಗ ನಾವು ಜ್ಞಾನಿಗಳಾಗುವುದು. ನಾವು ತುಂಬ ತಿಳ್ಕೊಂಡಿದ್ದೇವೆ ಅಂತ ಹೇಳಿದಾಗ ನಾವು ಅಜ್ಞಾನಿಗಳಾಗುವಂಥದ್ದು. ಇದು ಬಹಳ ವಿಶೇಷವಾದಂಥ ವಿಚಾರ. ಹಾಗಾಗಿ ಈ ಬ್ರಾಹ್ಮಣನಿಗೆ ಗೊತ್ತಾಗ್ತದೆ, ನಾನು ತಿಳ್ಕೊಂಡದ್ದು ಬಹಳ ಕಡಿಮೆ ಇದೆ, ಇನ್ನೂ ನಾನು ತಿಳ್ಕೊಂಡು ಸಾಧನೆಯನ್ನು ಮಾಡಿ ಜೀವನ್ ಮುಕ್ತಿಯನ್ನು ಪಡೆಕೊಳ್ಳಲಿಕ್ಕೆ ಅನೇಕ ವಿಚಾರಗಳು ಇವೆ ಎಂಬುದನ್ನು ಆತ ಅರಿತುಕೊಳ್ತಾನೆ. ಹಾಗೆ ಬ್ರಾಹ್ಮಣ್ಯ ವಿಷಯದಲ್ಲಿ ಸುಪ್ರೀತನಾಗ್ತಾನೆ. ಆತನಿಗೆ ಆಶೀರ್ವದಿಸಿ ಹೇಳ್ತಾನೆ, ನಿನಗೆ ಮಂಗಲವಾಗಲಿ, ನನ್ನ ಕೋಪವು ನಿನ್ನ ಅಮೃತ ದಾರ ಸಮಾನವಾದಂಥ ಹಿತವಚನದಿಂದ ಉಡುಗಿ ಹೋಯಿತು. ಬ್ರಾಹ್ಮಣ ಅಂದರೆ ಏನು, ಬ್ರಾಹ್ಮಣ ಹೇಗಿರಬೇಕು, ಅವನಿಗೇನೆಲ್ಲ ಅಧ್ಯಯನವನ್ನು ಮಾಡಬೇಕು ಇತ್ಯಾದಿಗಳ ವಿಚಾರವನ್ನು ನಿನ್ನ ಬಾಯಿಯಿಂದ ನಾನು ಈ ಸಂದರ್ಭದಲ್ಲಿ ನಾನು ತಿಳ್ಕೊಂಡೆ. ಕೇವಲ ಬಂದದ್ದು ನಾನು ಭಿಕ್ಷೆಯನ್ನು ಕೇಳುವುದಕ್ಕಾಗಿ. ಆ ಭಿಕ್ಷಾ ಅನ್ನವನ್ನು ಪಡೆಕೊಳ್ಳುವ ಹೊತ್ತಿನಲ್ಲಿ ನಿನ್ನ ಅಮೃತ ಸಮಾನವಾದಂತಹ ಈ ವಿಶೇಷವಾದಂತಹ ವಿಚಾರವನ್ನು ಅದನ್ನು ಕೂಡ ನಾನು ಭಿಕ್ಷಾರೂಪದಲ್ಲಿ ನಾನು ತಿಳ್ಕೊಂಡೆ. ಅಂತಹ ಜ್ಞಾನವನ್ನು ನೀನು ನನಗೆ ಅನುಗ್ರಹಿಸಿದೆ. ನಿನ್ನ ಹಿತವಚನದಿಂದ ನನ್ನ ಅನೇಕ ವಿಚಾರಗಳು ನನ್ನ ಮನಸ್ಸಿಗೆ ಬಂತು. ನೀನು ಮಾಡಿದ ನಿಂದೆಯೇ ನನ್ನ ಪರಮಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ನೋಡಿ, ಇದು ಬಹಳ ವಿಶೇಷ. ಕೆಲವರು ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಆಡ್ಕೊಂಡ್ರೆ ಅದನ್ನು ನಾವು ಮನಸ್ಸಿನಲ್ಲಿ ಪರಿಶೀಲನೆ ಮಾಡಬೇಕು. ಅವರು ಹೇಳಿದ್ದು ಹೇಗೆ, ಅದು ಸತ್ಯವೋ ಸುಳ್ಳು, ಅದು ಏನಾದರೂ ದುರುದ್ದೇಶದಿಂದ ತುಂಬಿತ್ತು ಅಂತ. ಆ ನಿಂದೆ ಅಂತ ಹೇಳುವಂಥದ್ದನ್ನು ನಾವು ಅದನ್ನು ನಮ್ಮ ಶ್ರೇಯಸ್ಸಿಗೆ ಅಂತ ತೆಗೆದುಕೊಂಡ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗ್ತೇವೆ. ಇದು ಎಲ್ಲರಿಗೂ ಇದನ್ನು ವಿಚಾರವನ್ನು ಗಮನಿಸಬೇಕು. ಈ ಕೌಶಿಕ ಎಂಬಂತಹ ಬ್ರಾಹ್ಮಣ ಬ್ರಾಹ್ಮಣಿಗೆ ಹೇಳಿದಂಥ ಮಾತನ್ನು ಅದು ನಿಂದೆ ಅಂತ ತೆಗೆದುಕೊಳ್ಳದೆ ತನ್ನ ಶ್ರೇಯಸ್ಸಿಗಾಗಿ ಇದಕ್ಕೆ ಆಡಿದ್ದಾಳೆ ಎಂಬುದನ್ನು ಆತ ಪರಿಗಣಿಸ್ತಾನೆ. ಅದನ್ನೇ ಹೇಳ್ತಾನೆ, ನಿನ್ನ ಹಿತವಚನದಿಂದ ಉಡುಗಿ ಹೋಯಿತು, ನೀನು ಮಾಡಿದಂತಹ ನಿಂದೆಯೇ ನನ್ನ ಪರಮಶ್ರೇಯಸ್ಸಿಗೆ ಕಾರಣವಾಗುತ್ತದೆ ಎಂದು ಭಾವಿಸುತ್ತೇನೆ. ನಿನಗೆ ಮಂಗಳವಾಗಲಿ, ನಾನಿನ್ನು ಹೋಗಿ ಬರುತ್ತೇನೆ. ನೀನು ಹೇಳಿದಂತೆ ಧರ್ಮವ್ಯಾಧನಲ್ಲಿಗೆ ಹೋಗಿ ಶಾಶ್ವತವಾದಂತಹ ಧರ್ಮ ಯಾವುದೆಂದು ತಿಳಿಯಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದರೆ ಅವನು ಅಲ್ಲಿ ಆಗಲೇ ನಿರ್ಧಾರ ಮಾಡ್ತೇನೆ, ನಾನು ಇನ್ನು ಆ ಧರ್ಮವ್ಯಾಧನಲ್ಲಿ ಹೋಗಿ ಆ ಧರ್ಮ ಸೂಕ್ಷ್ಮತೆಯನ್ನು ಖಂಡಿತ ನಾನು ಅರಿತುಕೊಳ್ಬೇಕು ಎಂಬುದನ್ನು ನಿರ್ಧಾರ ಮಾಡಿ ಅಲ್ಲಿ ಬ್ರಾಹ್ಮಣಿಯಲ್ಲಿಯೂ ಕೂಡ ಅದನ್ನೇ ಹೇಳುವಂಥದ್ದು. ಆಗ ಈ ಬ್ರಾಹ್ಮಣಿಯು ಕೂಡ ಬ್ರಾಹ್ಮಣಿಯು ಈತನಿಗೆ ಭಿಕ್ಷೆಯನ್ನು ನೀಡಿ ಕೌಶಿಕನನ್ನು ಕಳುಹಿಸಿಕೊಡುವಂಥದ್ದು ಹಾಗೆ ತಾನು ಮಾಡಿದ ಅಪಚಾರಕ್ಕಾಗಿ ತಾನೇ ನಿಂದಿಸಿಕೊಳ್ಳುತ್ತಾ ಇಲ್ಲಿ ಆ ಕೌಶಿಕನೆಂಬಂಥ ಬ್ರಾಹ್ಮಣನು ತನ್ನ ಆಶ್ರಮದ ದಾರಿಯನ್ನು ಹಿಡಿಯುವಂಥದ್ದು. ಅಂದರೆ ಈ ಪ್ರವಚನದಿಂದ ನಾವು ತಿಳ್ಕೊಳ್ಬೇಕಾದ ವಿಷಯ ಏನಂದರೆ, ಯಾರೇ ಇಲ್ಲಿ ಇಲ್ಲಿ ಬ್ರಾಹ್ಮಣ ಅಂತಲ್ಲ, ಮನುಷ್ಯನಿಗೆ ಮನಸ್ಸಿನಲ್ಲಿ ಬಹಳಷ್ಟು ಅಹಂಕಾರಗಳಿರ್ತವೆ. ಯಾಕಂದರೆ ನಾವು ದಿನನಿತ್ಯ ನಾವು ಅನೇಕ ಮನುಷ್ಯರನ್ನು ನೋಡ್ತೇವೆ, ಎಲ್ಲರೂ ಕೂಡ ಯಾವುದೋ ಒಂದು ವಿಶೇಷವಾದ ಈಗೋಕ್ಕೆ ಒಳಗಾಗಿರುವಂಥದ್ದು, ತಾನೇ ಶ್ರೇಷ್ಠ ಎಂಬುದಾಗಿ ಭಾವಿಸಿಕೊಂಡಿರುವಂಥದ್ದು ಅಂತ ಅವರು ಅರ್ಥ ಮಾಡಿಕೊಳ್ಬೇಕು. ಪ್ರಪಂಚದಲ್ಲಿ ನಾವು ಅಂದರೆ ಈ ವಿಸ್ತಾರವಾದಂಥ ಪ್ರಪಂಚ, ಅನಂತವಾದಂತಹ ಕಾಲ, ಈ ಕಾಲದಲ್ಲಿ ನಾವು ಎಷ್ಟು ಎಂಬುದನ್ನು ಅವರು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ಅವರಲ್ಲಿ ವಿನಯಶೀಲತೆ ಅಂತ ಹೇಳುವಂಥದ್ದು ಬರ್ತದೆ. ಮತ್ತು ಈ ಕಥೆಗಳನ್ನು ಇಂಥ ವಿಚಾರಗಳನ್ನು ಕೇಳಿಕೊಂಡಾಗ ನಾವು ಮುಂದೆ ಏನು ಸಾಧನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಸಾರ್ಥಕ್ಯಗೊಳಿಸಿಕೊಳ್ಬೇಕೆಂಬಂಥ ವಿಚಾರ ತಿಳಿತದೆ. ಹಾಗಾಗಿ ಈ ಪ್ರವಚನವನ್ನು ಕೇಳಿದಂಥ ವೀಕ್ಷಕರೆಲ್ಲರಿಗೂ ಕೂಡ ಆ ಭಗವಂತ ಐಶ್ವರ್ಯ ಆಯುರಾರೋಗ್ಯ ಸದ್ಬುದ್ಧಿಯನ್ನು ನೀಡಿ ಅಲ್ಲಿ ಕಾಪಾಡಲಿ ಎಂಬಂತಹ ಬೇಡಿಕೆಯೊಂದಿಗೆ ಪ್ರಾರ್ಥನೆಯೊಂದಿಗೆ ಪ್ರವಚನವನ್ನು ಈಶ್ವರಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.